ಹಾಯ್ ಫ್ರೆಂಡ್ಸ್, ನಮ್ಮೂರ ಅಡುಗೆ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತು ಗ್ರೀನ್ ಹರಿವೆ ಸೊಪ್ಪಿನ ಪಲ್ಯ ಮಾಡುವ. ಅದಕ್ಕಿಂತಲೂ ಮುಂಚೆ ನನ್ನ ವೀಡಿಯೋಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ನೋಡಿ ಗ್ರೀನ್ ಹರಿವೆ. ಇಂಥ ಒಂದು 5-6 ಗಿಡ ಇದ್ದರೆ ಸಾಕು ನಮಗೊಂದು ಪಲ್ಯ ಮಾಡಲಿಕ್ಕೆ. ಮತ್ತು ಇದು ಹೂ ಬರೋದಕ್ಕಿಂತ ಮೊದಲೇ ನಾವು ಇದನ್ನು ಕಟ್ ಮಾಡಬೇಕು. ಹೂ ಬಂದರೆ ಪಲ್ಯ ಕಹಿ ಆಗ್ತದೆ. ಇದೀಗ ನಾವು ಕಟ್ ಮಾಡುವ. ನೋಡಿ, ಕೆಳಗಿನಿಂದ ಸಣ್ಣ ಸಣ್ಣ ಚಿಗುರು ಬರ್ತಾ ಉಂಟು. ಇದರಲ್ಲಿ ಒಂದು 2-3 ಚಿಗುರು ಬಿಟ್ಟು ಕಟ್ ಮಾಡಿದರೆ ಆಯಿತು. ಇದು ನಾವು ಕಟ್ ಮಾಡಿ 5-6 ದಿನದ ಒಳಗೆ ಹೊಸ ಚಿಗುರು ಬರ್ತದೆ. ಇದರಲ್ಲಿ ಅಷ್ಟು ಬೇಗ ಬೆಳೀತದೆ ಈ ಹರಿವೆ. ನೋಡಿ, ಇದರ ಎಡೆಯಲ್ಲಿ ಕೂಡ ಸಣ್ಣ ಸಣ್ಣ ಗಿಡ ಬರ್ತಾ ಉಂಟು. ಈಗ ಇದನ್ನು ಚಂದ ತೊಳೆದು ಕಟ್ ಮಾಡುವ. ಈಗ ನಾನು ಇದನ್ನು ಚಂದ ತೊಳೆದು ತಂದಿದ್ದೇನೆ. ಇನ್ನು ಸಣ್ಣದಾಗಿ ಕಟ್ ಮಾಡುವ. ಮತ್ತು ಈ ಹರಿವೆಯನ್ನು ಗ್ರೋ ಬ್ಯಾಗಲ್ಲಿ ಕೂಡ ಬೆಳಿಬೋದು. ಹೆಚ್ಚು ಆರೈಕೆ ಏನು ಬೇಡ ಇದಕ್ಕೆ, ಕೆಂಪು ಹರಿವೆ ಹಾಗೆ. ಈಗ ಕಟ್ ಮಾಡಿಯೆಲ್ಲ ಆಗಿದೆ. ಈಗ ಪಲ್ಯ ಮಾಡುವ. ಈಗ ನಾನೊಂದು ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ 2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಗುದ್ದಿ ಹಾಕ್ತಾ ಇದ್ದೇನೆ. ಕಟ್ ಮಾಡಿದ 2 ಹಸಿಮೆಣಸು, ಬೆಳ್ಳುಳ್ಳಿ ಸ್ವಲ್ಪ ಈ ಥರ ಕೆಂಪಾಗುವಾಗ ಹರಿವೆ ಸೊಪ್ಪನ್ನು ಹಾಕುವ. ಹರಿವೆ ಸೊಪ್ಪನ್ನು ಹಾಕಿ ಚಿಟಿಕೆ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಇನ್ನು 3/4 ಟೀಸ್ಪೂನ್ನಷ್ಟು ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚಂದ ಮಿಕ್ಸ್ ಮಾಡುವ. ಈಗ ನೀರು ಹಾಕೋದೇನು ಬೇಡ, ಚಂದ ಮಿಕ್ಸ್ ಮಾಡಿದರೆ ಆಯಿತು. ಇದರಲ್ಲೇ ನೀರು ಬಿಡುತ್ತದೆ. ನೋಡಿ, ಹರಿವೆ ಸೊಪ್ಪಿಂದ ನೀರೆಲ್ಲ ಬಿಟ್ಟಿದೆ. ಈಗ ಇನ್ನಿದ್ದನ್ನು ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿಟ್ಟು ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು. ಇದರ ಒಟ್ಟಿಗೆ ಸ್ವಲ್ಪ ಕಾಯಿ ತುರಿ ಈಗಲೇ ಹಾಕ್ತಾ ಇದ್ದೇನೆ. ಈಗ ಮುಚ್ಚಿಟ್ಟು ಬೇಯಿಸುವ. ನೋಡಿ, ಈಗ ನೀರೆಲ್ಲ ಆರಿದೆ. ನಾವು ಆಗ ಹಾಕಿದ ಕಾಯಿ ತುರಿಯನ್ನು ಒಮ್ಮೆ ಚಂದ ಮಿಕ್ಸ್ ಮಾಡಿ ಕೊಡುವ. ಪಲ್ಯ ರೆಡಿಯಾಗಿದೆ. ಈಗ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.